ಸಕಲ ಚರಾಚರ ಜೀವಿಗಳಲ್ಲಿ ಮಾನವ ಒಬ್ಬನೇ ಬುದ್ಧಿವಂತ ಜೀವಿ ಎಂದೆನಿಸಿಕೊಂಡಿದ್ದಾನೆ ಅಂತ ಬುದ್ಧಿವಂತ ಎನಿಸಿಕೊಂಡ ಈ ಪ್ರಾಣಿಗೆ ಅದ್ಯಾರು ಈತನನ್ನ ಬುದ್ಧಿವಂತ ಎಂದು ಕರೆದರೋ ಗೊತ್ತಿಲ್ಲ ಇವನ ಬುದ್ಧಿ ಕೇವಲ ಸೃಷ್ಟಿಯ ವಿನಾಶಕ್ಕೆ ನಾಂದಿ ಹಾಡುತ್ತಿರುವುದು ದುರಂತವೇ ಸರಿಯೇ ಇಡೀ ಪ್ರಕೃತಿಯನ್ನು ನಾಶ ಮಾಡುವುದೇ ಬುದ್ಧಿವಂತಿಕೆ ಎನ್ನುವುದಾದರೆ ಈತನನ್ನು ಅದ್ಯಾವ ಕೋನದಲ್ಲಿ ಬುದ್ಧಿವಂತ ಎನ್ನಬೇಕೆಂಬ ಪ್ರಶ್ನೆ ಮನದಲ್ಲಿ ಮೂಡದೆ ಇರದು ಏನೆಲ್ಲ ಸಾಧನೆ ಮಾಡಿದ್ದೇನೆ ಎಂದು ಕೇಕೆ ಹಾಕುವ ಈ ಮೂಢ ಮಾನವನು ಈಗ ದಿಕ್ಕು ತೋಚದೆ ಸಂಪೂರ್ಣ ಕೈಚಲ್ಲಿ ಕುಳಿತು ಬಿಟ್ಟಿದ್ದಾನೆ ಬೇರೆ ಗ್ರಹಗಳಲ್ಲಿ ಹೋಗಿ ಸ್ಥಳವನ್ನು ಆಕ್ರಮಿಸುವಷ್ಟು ಬೆಳೆದಿದ್ದಾನೆ ಮುಗಿಲು ಚುಂಬಿಸುವ ಕಟ್ಟಡಗಳನ್ನು ಕಟ್ಟಿ ಮೆರೆಯುತ್ತಿಹನು ಸೂರ್ಯ ಚಂದ್ರರ ಜೊತೆಗೆ ಸಂಪರ್ಕ ಹೊಂದುವಷ್ಟು ಹೆಜ್ಜೆ ಇಟ್ಟಿದ್ದಾನೆ ಈ ಭೂತಾಯಿ ಗರ್ಭಸೀಳಿ ಗಣಿಕಾರಿಕೆ ನಡೆಸಿ ಗುಣವಂತನು ಸಿರಿವಂತನು ಎಂದೆನಿಸಿಕೊಂಡಿದ್ದಾನೆ ಅಣು ಬಾಂಬ್ಗಳನ್ನು ಸೃಷ್ಟಿಸಿ ಜಲಾಂತರ್ಗಾಮಿಯಾಗಿ ಜಗದಲ್ಲಿ ಆಡಬಾರದ ಎಲ್ಲ ಆಟವನ್ನು ಆಡಿರುವ ಇವನು ತನ್ನನ್ನು ತಾನು ಮಹಾಜ್ಞಾನಿ ವಿಜ್ಞಾನಿ ಸುಜ್ಞಾನಿ ಶ್ರೇಷ್ಠ ವ್ಯಕ್ತಿ ಎಂದು ಕರೆಸಿಕೊಂಡಿರುವ ಈ ಮಾನವ ಹಿಂದೇಕೆ ಪ್ರಕೃತಿ ದೇವತೆ ಮುಂದೆ ಅಂಗಲಾಚಿ ಭಿಕ್ಷೆ ಬೇಡುತ್ತಿದ್ದಾನೆ ಅಂದು ಆ ಸೃಷ್ಟಿ ಮಾತೆಯನ್ನು ಲೆಕ್ಕಕ್ಕೆ ಪರಿಗಣಿಸದೆ ತನ್ನ ವಿಕೃತಿಯನ್ನು ಮೆರೆದು ನಾನು ಬುದ್ಧಿವಂತ ಮಹಾಶ್ರೇಷ್ಠ ಎಂದು ಜಂಬಕೊಚ್ಚಿಕೊಳ್ಳುವಾಗ ನಿನ್ನ ಈ ಬುದ್ಧಿವಂತಿಕೆ ವಿಜ್ಞಾನ ಸುಜ್ಞಾನ ಎಲ್ಲಿ ಅಡಗಿ ಕುಳಿತುಕೊಂಡಿದೆ ಹೇಳು ಮಾರಾಯ ಕಣ್ಣಿಗೆ ಕಾಣದ ವೈರಸ್ ಇಡೀ ಮನುಷ್ಯ ಕುಲವನ್ನೇ ಕಂಗೆಡಿಸಿಬಿಟ್ಟಿದ್ದರೂ ಪಾಠ ಕಲಿಯದ ಈತನು ಬುದ್ಧಿವಂತನೇ ಕಲ್ಪನೆಗೆ ನಿಲುಕದ ವಿಚಿತ್ರ ಕಾಣದ ವೈರಸ್ ಒಂದರ ಮುಂದೆ ಸೋತು ಸುಣ್ಣವಾದರೂ ಮನುಷ್ಯ ಇನ್ನೂ ಎಚ್ಚರಗೊಳ್ಳುತ್ತಿಲ್ಲವಲ್ಲ ಎಂಬ ಸಣ್ಣ ಪ್ರಶ್ನೆ ಮನದಲ್ಲಿ ಆಗಾಗ ಕಾಡದೇ ಇರದು ಪ್ರತಿ ಹಂತ ಹಂತಕ್ಕೂ ಸರ್ಕಾರ ಸಂಘ ಸಂಸ್ಥೆಗಳು ಜನರನ್ನ ಬಡಿದೆಬ್ಬಿಸಿ ಕರೋನಾ ಜಾಗೃತಿ ಮೂಡಿಸುತ್ತಿದ್ದರೂ ಜನರು ಮಾತ್ರ ಯಾವುದಕ್ಕೂ ಸಪ್ಪು ಹಾಕುತ್ತಿಲ್ಲ ಕೇಳಿಯೂ ಕೇಳಿಸದಂತೆ ನೋಡಿಯೂ ನೋಡದಂತೆ ತನ್ನ ಕರಾಳ ಮುಖವನ್ನು ಮತ್ತೆ ಮತ್ತೆ ಪ್ರದರ್ಶನ ಮಾಡುತ್ತಲೇ ಯಥಾಸ್ಥಿತಿಯಾಗಿ ಮನುಷ್ಯ ಸಾಗಿದ್ದಾನೆ ಸಾಗುತ್ತಲೇ ಇರುತ್ತಾನೆ ರೋಗ ಬಂದ ಮೇಲೆ ಕೊರಗುವುದಕ್ಕಿಂತ ರೋಗ ಬರದಂತೆ ಮುನ್ನೆಚ್ಚರಿಕೆ ಕ್ರಮಗಳು ಎಷ್ಟೆಲ್ಲ ಇದ್ದರೂ ಕೂಡ ವ್ಯಕ್ತಿ ವ್ಯಕ್ತಿಗಳ ಮಧ್ಯೆ ದೈಹಿಕ ಅಂತರವಿಲ್ಲ ಸಾಮಾಜಿಕರ ಅಂತರವಂತೂ ಇಲ್ಲವೇ ಇಲ್ಲ ಹೇಳುವವರಿಲ್ಲ ಕೇಳುವವರಂತೂ ಇಲ್ಲ ಈ ಜನರ ಕ್ರೂರ ಮನಸ್ಥಿತಿ ಮುಂದೆ ಒಂದು ವೇಳೆ ಕೊರೋನಾ ಮಹಾಮಾರಿ ಸೋಲಬಹುದು ಹೊರತೆ ಕೊರೋನಾಗಿಂತ ಕ್ರೂರ ಮುಖವಾಡ ಹೊತ್ತ ಜನರ ಮನಸ್ಥಿತಿ ಮಣ್ಣಲ್ಲಿ ಮಣ್ಣಾಗಿ ಹೋದರೂ ಬದಲಾಗಲು ಸಾಧ್ಯವೇ ಇಲ್ಲ ಮನುಷ್ಯ ಪಾಠ ಕಲಿತಿದ್ದಾನೆ ಎಂದು ಹಲವಾರು ಜನ ಕಥೆ ಕವನ ಬರಹ ಭಾಷಣಗಳಲ್ಲಿ ಹೇಳುತ್ತಿದ್ದಾರೆ ಅವು ಕೇವಲ ಅಕ್ಷರಕ್ಕಷ್ಟೇ ಭಾಷಣಕ್ಕಷ್ಟೇ ಸೀಮಿತ ಬರೆದವರ ಹೇಳಿದವರ ಎದೆಯಲ್ಲಿ ಕ್ರೂರತನವಿದೆ ಸ್ವಾರ್ಥವಿದೆ ಹುಂಬುತನ ಮನೆ ಮಾಡಿದಾಗ ಏನು ಬರೆದರೇನು ಏನು ಒದರಿದರೇನು ಕೋಣನ ಮುಂದೆ ಕಿನ್ನರಿ ಬಾರಿಸಿದಂತೆ ಸರಿಯೇ ಜಗತ್ತೆಂಬ ಈ ಸೃಷ್ಟಿಯಲ್ಲಿ ಏನೆಲ್ಲ ಬದಲಾಗಬಹುದು ಯಾವುದಕ್ಕೆಲ್ಲ ವಿನಾಶವೆಂಬುವುದು ಕಟ್ಟಿಟ್ಟ ಬುತ್ತಿ ಆದರೆ ಮನುಷ್ಯನೆಂಬ ಕ್ರೂರ ಮುಖವಾಡ ಹೊತ್ತು ಸಾಗುವ ಮೋಹ ಮದ ಮತ್ಸರದ ಗುಣಕ್ಕೆ ಔಷಧಿ ಸಿಗಲು ಸಾಧ್ಯವಿಲ್ಲ ಮಹಾಮಾರಿ ಕರೋನಾಗಿಂತ ಕ್ರೂರವಾದ ರೋಗಗಳು ಅದೆಷ್ಟೋ ಬಾರಿ ಸೃಷ್ಟಿಯಾಗಿ ಮುತ್ತಿಕ್ಕಿಕೊಂಡು ಮಣಿಸಿದರೂ ಮನುಷ್ಯನ ಅಂತರಂಗದ ಕ್ರೂರ ಗುಣ ಬದಲಾಗಲಿಲ್ಲ ಇನ್ನು ಈ ಕರೋನಾ ಯಾವ ಲೆಕ್ಕ
ಕೊರೋನಾ ಎಂಬ ವೈರಸ್ ರೋಗ ಬಂದು ಗುಡಿ ಗುಂಡಾರ ಮಸೀದಿ ಚರ್ಚು ಬಾಗಿಲು ಮುಚ್ಚಿಸಿದೆ ಅಷ್ಟೇ ಆದರೆ ಮನುಷ್ಯನ ಕ್ರೂರ ಮುಖವಾಡದ ಬಾಗಿಲು ಮುಚ್ಚಲು ಅದರಿಂದ ಸಾಧ್ಯವಾಗಲೇ ಇಲ್ಲ ಕೊರೋನಾ ಎಂಬ ರೋಗ ಧರ್ಮ ಧರ್ಮಗಳ ಮಧ್ಯೆ ಇನ್ನೂ ಬೆಂಕಿ ಹಚ್ಚಿದೆ ಹೊರತು ಕಡಿಮೆ ಆಗಲೇ ಇಲ್ಲ ಒಬ್ಬರು ಮತ್ತೊಬ್ಬರನ್ನು ಮೋಸಗೊಳಿಸುವ ಪರಂಪರೆ ಹೆಚ್ಚಾಗಿಯೇ ನಡೆದಿದೆ ಎದೆಗೆ ಎದೆ ಕೊಟ್ಟು ನೇರವಾಗಿ ಕೊಲ್ಲುವ ಸಂಸ್ಕೃತಿ ಮುಂದುವರಿದೆ ಸಾಗಿದೆ ಅಂದ ಮೇಲೆ ಕೊರೋನಾ ಅದ್ಯಾವ ರೀತಿಯಲ್ಲಿ ಪಾಠ ಕಲಿಸಿದೆ ಹೇಳಿ ಎಲ್ಲರೂ ಮನೆಯಲ್ಲಿ ಕುಳಿತು ಕುಟುಂಬದೊಂದಿಗೆ ಕೆಲವು ಕಾಲ ನೆಮ್ಮದಿಯಿಂದ ಕಳೆಯುತ್ತಿದ್ದೇವೆ ಎಂದು ಬೆರಳೆಣಿಕೆ ಜನ ಹೇಳಿರಬಹುದು ಆದರೆ ಮನೆಯಲ್ಲಿ ನಿತ್ಯ ಜಗಳ ಜಂಜಾಟಗಳನ್ನು ಹೆಚ್ಚಿಸಿ ಅತ್ಯಾಚಾರ ಅನಾಚಾರ ಕೋರ್ಟ್ ಕಚೇರಿ ಡೈವರ್ಸ್ ನೋಟಿಸ್ಗಳ ಸಂಖ್ಯೆ ಹೆಚ್ಚಿತೆ ಹೊರತು ಎಲ್ಲಿ ಕಲಿತನು ಪಾಠ ಯೋಚಿಸಿ ಹೊಟ್ಟೆ ಉಪಜೀವನಕ್ಕಾಗಿ ಊರು ಬಿಟ್ಟ ಜನರ ಜೀವ ತೆಗೆದಿದೆ ಎಂಬುದಷ್ಟೇ ಕೊರೋನಾ ಮಾಡಿದ ದೊಡ್ಡ ಸಾಧನೆಯೇ ಹೊರತು ಅದರಿಂದ ಮನುಷ್ಯ ಪಾಠ ಕಲಿಯಲು ಸಾಧ್ಯವಾಗಲಿಲ್ಲ ಆಸ್ತಿ ಪಾಸ್ತಿ ವ್ಯಾಮೋಹ ಮದುವೆ ಬಂಗಾರ ಸಿಂಗಾರ ಮೋಜು ಮಸ್ತಿ ಹೆಚ್ಚಿದೆ ಹೊರತು ಎಲ್ಲಿಯೂ ಯಾರು ಅದರಿಂದ ಪಾಠ ಕಲಿತೇ ಇಲ್ಲ ಸಸ್ಯಾಹಾರ ಮಾಂಸಾಹಾರ ಎಂಬ ಆಹಾರ ಪದ್ಧತಿಯಲ್ಲಿ ಯಾರು ಬದಲಾದರೂ ತೋರಿಸಿ ಹಿಂಸಾತ್ಮಕ ಮನೋಭಾವನೆ ಇನ್ನೂ ಹೆಚ್ಚುತ್ತಿದೆ ಒಬ್ಬರ ತಿಂದು ಇನ್ನೊಬ್ಬರ ಬದುಕುವ ಕ್ರೌರ್ಯ ಇನ್ನೂ ಹೆಚ್ಚಾಗಿದೆ ಅಷ್ಟೇ ಕಡಿಮೆ ಆಗಿಲ್ಲ ಆಗಲು ಸಾಧ್ಯವಿಲ್ಲ ಇವರು ಗಿಂಡಿರ ಭಜನೆಯಲ್ಲಿ ಮಂದಿರ ಮಸೀದಿ ಗದ್ದಲದಲ್ಲಿ ಎಲ್ಲ ಮಾಯ ನಾಳೆ ನಾವು ಮಾಯ ಎಲ್ಲ ಮಾಯ ನಾಳೆ ನೀವು ಮಾಯ ಜನ 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 ಕಾಂಚನದಲ್ಲಿ ಅಮ್ಮೇದಿ ಕಾತಾ ಲಂಚನದಲ್ಲಿ ಜನ 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 ಕಾಂಚನದಲ್ಲಿ ಬೇದಿ ಕಾತಾ ಲಾಂಚನದಲ್ಲಿ ಉಮ್ಮಿ ತಾಯಿಯ ಉದರ ಸೀಡಿದರು ಮುತ್ತು ರತ್ನಗಳ ಮಾರಿಕೊಂಡರು ಗುಂಡಿಗೆಗೆ ಗುಂಡಿಟ್ಟು ಸಿಡಿಸಿದರು ಕೋಟಿ ಕೋಟಿ ಹಣ ಕೊಳ್ಳೆ ಹೊಡೆದರು ಗಣಿಗಳ ಧನಿಗಳ ತಿಪ್ಪಣದಲ್ಲೇ ಗಣಿಗಳ ಧನಿಗಳ ತಿಪ್ಪಣದಲ್ಲಿ ಬರದ ಮಾತೆಯೇ ಬೆತ್ತಲಾದಳು ಎಲ್ಲ ಮಾಯ ನಾಳೆ ನಾವು ಮಾಯ ಎಲ್ಲ ಮಾಯ ನಾಳೆ ನೀವು ಮಾಯ ಈ ಸೃಷ್ಟಿಯ ನಿಯಮದ ಮುಂದೆ ಈ ಮಾನವ ಯಾವ ಲೆಕ್ಕ ಕಾಲಕಾಲಕ್ಕೆ ತಕ್ಕಂತೆ ಕಾಲಾಂತರದಲ್ಲಿ ಒಂದು ಮಹಾಪತನವನ್ನೇ ಸೃಷ್ಟಿಸಿ ಬಿಡುತ್ತದೆ ಆದರೂ ಆ ಕಾಲದ ಮುಂದೆ ಮಾನವ ಮಣಿಯಲು ತನಿಯಲು ಸಿದ್ಧವಿಲ್ಲ ಇವನು ಸಿದ್ಧವಿಲ್ಲ ಎಂದರೂ ಸೃಷ್ಟಿ ಕಲಿಸಬೇಕಾದ ಪಾಠ ಅದರ ಇನ್ನೊಂದು ಮುಖವನ್ನು ತೋರಿಸಿಯೇ ತೋರಿಸುತ್ತದೆ ಎಂಬುದರಲ್ಲಿ ಎರಡು ಮಾತಿಲ್ಲ ಬಿಡಿಯೇ ನಿಜವಾಗಿ ಒಂದು ನಾಗರಿಕತೆಯನ್ನು ಕಟ್ಟುವುದು ಅದರ ಸ್ವರೂಪವನ್ನು ನಿರ್ಧರಿಸುವುದು ನಂತರ ಅದರ ಸಂಪೂರ್ಣ ವಿನಾಶ ಮಾಡಿಬಿಡುವುದು ಇದೆಲ್ಲವೂ ಮಾನವನ ಅಂತರಾಳದಲ್ಲಿ ಅಡಗಿರುವ ಗುಣಗಳಿಂದಲೇ ಎಂಬುದು ಅತ್ಯಂತ ಕಟುಸತ್ಯವಾದ ಮಾತು ಮನುಷ್ಯ ಯಾಂತ್ರಿಕವಾಗಿ ಮುಂದುವರೆದಷ್ಟು ಬೌದ್ಧಿಕವಾಗಿ ತೀರಾ ಕಳಮಟ್ಟಕ್ಕೆ ಇಳಿದು ಹೀನ ಪರಿಸ್ಥಿತಿಗೆ ಬಂದು ತಲುಪಿದ್ದಾನೆ ಅದಕ್ಕೆಲ್ಲ ಕಾರಣ ಆತನಲ್ಲಿ ಅಡಗಿರುವ ಕರಾಳ ಮುಖವಾಡಗಳೇ ನೇರ ಹೊಣೆ ಮನುಷ್ಯನ ಮನಸ್ಸಿನ ಮೂಲ ಆಳದಲ್ಲಿ ದುರಾಸೆ ವಿಕೃತಿ ಹಪಪಿತನ ದುರ್ಬುದ್ಧಿ ಕ್ರೌರ್ಯತನದ ಅಟ್ಟಹಾಸ ಮೆರೆದು ನಾನೆಂಬ ದುರಂಕಾರವೆಲ್ಲ ಮೈತುಂಬ ತುಂಬಿಕೊಂಡಿದ್ದಾನೆ ಅದೊಂದು ವೇಳೆ ಈ ಮನುಷ್ಯ ಎಂಬ ಜೀವಿಯನ್ನು ಸ್ವರ್ಗದಲ್ಲಿ ಇಟ್ಟು ಬಂದರೂ ಅವನ ಎದೆಯಲ್ಲಿ ಅಡಗಿ ಕುಳಿತಿರುವ ಜನ್ಮ ಜನ್ಮಕ್ಕೂ ಸಾಕಾಗದಷ್ಟು ದುರಾಸೆಯ ದುರ್ಳತೆಯನ್ನು ಇಟ್ಟುಕೊಂಡೇ ಇರುತ್ತಾನೆ ಅಲ್ಲಿಯೂ ಕೂಡ ಆತ ಸುಖವಾಗಿ ಇರಲು ಎಂದಿಗೂ ಎಂದೆಂದಿಗೂ ಸಾಧ್ಯವೇ ಇಲ್ಲ ಆತನ ತನು ಮನ ತನಿಸುವಲ್ಲಿ ದೇವರೇ ಸಂಪೂರ್ಣ ವೈಫಲ್ಯ ಹೊಂದಿದ್ದಾನೆ ಇನ್ನು ಇಂಥ ರೋಗಗಳಿಂದ ಅವನಿಗೆ ಪಾಠ ಕಲಿಸಲು ಸಾಧ್ಯನಾ ಮನುಷ್ಯ ಸ್ವರ್ಗದಲ್ಲಿ ಇದ್ದರೂ ಮಾನಸಿಕ ಅಸ್ವಸ್ಥನಾಗಿಯೇ ಇರುವ ಈ ಕ್ರೂರ ಮನುಷ್ಯನ ಮುಂದೆ ಉಳಿದ ಪ್ರಾಣಿಗಳೇ ಶ್ರೇಷ್ಠವಾದದ್ದು ಕಾಡು ಪ್ರಾಣಿಗಳು ಎಂದೆನಿಸಿಕೊಂಡಿರುವ ಎಲ್ಲವೂ ಹೊಟ್ಟೆ ತುಂಬಿದ ಮೇಲೆ ಯಾವತ್ತೂ ಮತ್ತೆ ಬೇಟೆಯಾಡಲು ಸಾಧ್ಯವಿಲ್ಲ ಯಾರಿಗೂ ತೊಂದರೆ ಕೊಡಲಾರವು ಏಕೆಂದರೆ ಆ ಪ್ರಾಣಿಗಳೇ ಇರಲಿ ಪಕ್ಷಿಗಳೇ ಇರಲಿ ಅವುಗಳ ಮನದಲ್ಲಿ ಒಂದು ಆತ್ಮತೃಪ್ತಿ ಭಾವ ತುಂಬಿರುತ್ತದೆ
ಆದರೆ ಸ್ಮಶಾನದವರೆಗೂ ಹೋದರೂ ಅತೃಪ್ತಿ ಭಾವವನ್ನೇ ತುಂಬಿಕೊಂಡು ಸಾಗುವ ಏಕೈಕ ಜೀವಿ ಅದೇ ಮನುಷ್ಯ. ಆದರೆ ಮನುಷ್ಯ ಎಂಬ ಈ ಪ್ರಾಣಿಯನ್ನು ತೃಪ್ತಿಪಡಿಸಲು ಯಾರಿಂದಲೂ ಸಾಧ್ಯವೇ ಇಲ್ಲ. ಕರೋನಾಗಿಂತ ಕ್ರೂರವಾದ ಅದೆಷ್ಟೋ ರೋಗಗಳು ಮಾನವನ ಮೈಹೊಕ್ಕು ಬೆಂಬಿಡದೆ ಕಾಡಿವೆ, ಕಾಡುತ್ತಲೇ ಇವೆ. ಆದರೂ ಆತನ ಮನಸ್ಸು ಬದಲಾಗಲೇ ಇಲ್ಲ. ಅತಿಯಾದ ಗರ್ವ, ವಿರೋಧಿತನ, ತನ್ನದೇ ಸರಿ ಎನ್ನುವ ಅಹಂಕಾರ, ದುರಾಸೆ, ತನ್ನಿಂದಲೇ ಎಲ್ಲ, ತಾನೇ ಎಲ್ಲ, ತನ್ನೊಬ್ಬನೇ ಶ್ರೇಷ್ಠ, ನನ್ನ ಹೆಸರೇ ಇಲ್ಲಿ ಶಾಶ್ವತ, ಅಧಿಕಾರದ ಮೋಹ, ದಾಹ. ದಾಹ ಹೆಚ್ಚಿದಷ್ಟು ದುಃಖ, ದಾರಿದ್ರ್ಯ ಹೆಚ್ಚುತ್ತಲೇ ಹೋಗುತ್ತದೆ. ಮೋಜು ಮಸ್ತಿ ಮಾಡುತ್ತಾ ಕಾಲಹರಣ ಮಾಡುವ ಈ ಜೀವಗಳು ಮಸಣದ ದಾರಿಯನ್ನು ಹಿಡಿದು ತಾವಾಗಿಯೇ ನೇಣಿಗೆ ಕೊರಳೊಡ್ಡುತ್ತಿದ್ದಾರೆ. ಯಮನ ಕಾಲಡಿ ತಾವೇ ಹೋಗಿ ಬೀಳುತ್ತಿದ್ದಾರೆ, ಅವನಿಗೆ ಶರಣಾಗುತ್ತಿದ್ದಾರೆ. ಇಂದು ಮನುಷ್ಯನ ಮನಸ್ಸಿನಲ್ಲಿ ಆಳವಾದ ನೈತಿಕತೆ, ಮನುಷ್ಯ ಧರ್ಮ, ಸುಂದರ ಪ್ರೀತಿ, ನಿಷ್ಕಲ್ಮಶ ಭಾವಗಳು, ಕರ್ತವ್ಯ ಪ್ರಜ್ಞೆ, ಸಹಕಾರ ಮನೋಭಾವ, ನೈಜ ಚಿಂತನೆಗಳು ಎಲ್ಲವೂ ಸಂಪೂರ್ಣ ಸರ್ವನಾಶವಾಗಿ ಬಿಟ್ಟಿದೆ. ದುರಾಸೆಯ ದಾರಿಯಲ್ಲಿ ಸಾಗುವ ಮನುಷ್ಯನ ಓಟಕ್ಕೆ ಅವರವರ ಮನಸ್ಸೇ ಬ್ರೇಕ್ ಹಾಕಬೇಕೇ ಹೊರತು ಬೇರೆ ಯಾರಿಂದಲೂ ಸಾಧ್ಯವಿಲ್ಲ. ಮನುಷ್ಯ ಜೀವಿಯನ್ನು ಸೃಷ್ಟಿಸಿ ಕಳಿಸಿದ ದೇವರೇ ಬದಲಿಸಲಾಗದೆ ತಲೆ ಮೇಲೆ ಕೈ ಹೊತ್ತು ಕುಳಿತಿರುವಾಗ ಕೊರೋನಾ ಎಂಬ ರೋಗಕ್ಕೆ ಅದು ಸಾಧ್ಯನಾ? ಮನುಷ್ಯ ಎಂಬ ಪ್ರಾಣಿ ತನ್ನ ಮನಸ್ಸಿನಲ್ಲಿ ಆಳವಾಗಿ ಬೇರೂರಿರುವ ಕ್ರೂರ ದಲ್ಲಾಳಿತನ ಸಾಯುವುದು ಯಾವಾಗ? ಈ ಭೂಮಿ ಮೇಲೆ ಕೊರೋನಾ ರೋಗಕ್ಕಿಂತ ಮೊದಲೆಲ್ಲ ಅಪಾಯಕಾರಿ ರೋಗಗಳು ಹುಟ್ಟಿಕೊಂಡಿವೆ. ಹುಟ್ಟಿಕೊಂಡು ಮನುಷ್ಯನ ಮೇಲೆ ಪದೇ ಪದೇ ದಾಳಿ ಮಾಡುತ್ತಲೇ ಇವೆ. ಅವುಗಳನ್ನು ಮನುಷ್ಯನು ಸಮರ್ಥವಾಗಿ ಎದುರಿಸುತ್ತಲೇ ಬಂದಿದ್ದಾನೆ. ಇದಕ್ಕಿಂತ ಭೀಕರವಾದ ತೊಂದರೆಗಳನ್ನು ಧೈರ್ಯವಾಗಿ ಎದುರಿಸಿ ಗೆದ್ದಿದ್ದಾನೆ. ಇತಿಹಾಸದುದ್ದಕ್ಕೂ ಇಂತಹ ಹಲವಾರು ರೋಗಗಳೊಂದಿಗೆ ಸಂಘರ್ಷಕ್ಕೆ ಇಳಿದಿರುವ ಮಾನವನ ಯಶೋಗಾಥೆಯೇ ನಮಗೆ ಗೊತ್ತಿರುವ ವಿಷಯವೇ. ಆದರೆ ಅದಕ್ಕೆಲ್ಲ ಕಾರಣ ಮನುಷ್ಯನ ಮನಸ್ಸಿನ ವಿಕೃತಿ ಎಂಬುವುದು ಕೂಡ ಅಷ್ಟೇ ಸತ್ಯವಾದ ಮಾತು. ಅದನ್ನು ನಾವು ಕಾಲಕಾಲಕ್ಕೂ ನಿರೂಪಿಸುತ್ತಲೇ ಬರುತ್ತಿದ್ದೇವೆ ಎಂದರೆ ನಾವು ನಿಜವಾಗಲು ಮನುಷ್ಯರ, ಮನುಷ್ಯ ಜಾತಿಯವರು ಎಂದೆನಿಸಿಕೊಳ್ಳಲು ಯೋಗ್ಯರ? ಅದೊಂದು ಬಾರಿಯಾದರೂ ಕೊನೆ ಒಂದೇ ಒಂದು ಕ್ಷಣ ಯೋಚಿಸಿ ನಿಮ್ಮ ಮನಸ್ಸಿಗೆ ನೀವೇ ಕೇಳಿಕೊಳ್ಳಿ. ಮಾನವನ ಮನಸ್ಥಿತಿ ಇಂದಲೇ ಇಂತಹ ಮಹಾಮಾರಿ ರೋಗಕ್ಕೆ ತುತ್ತಾಗುತ್ತಿದ್ದೇವೆ ಹೊರತು ಬೇರೆ ಯಾವ ಕಾರಣಕ್ಕೂ ಅಲ್ಲವೇ ಅಲ್ಲ. ಕರೋನಾ ಒಂದೇ ಅಲ್ಲ, ಇಂಥ ಸಾವಿರ ಸಾವಿರ ಚಿತ್ರ ವಿಚಿತ್ರ ಹೆಸರಿನ ರೋಗಗಳನ್ನು ಕಂಡಿರುವ ಮನುಷ್ಯನಿಗೆ ಎಚ್ಚರಿಕೆಯ ಭಯ ಹುಟ್ಟುವುದು ಯಾವಾಗ? ಮನಸ್ಸುಗಳನ್ನು ಅದೆಷ್ಟು ಯುಗಗಳ ಕಾಲ ಹೀಗೆ ಕೆಟ್ಟದಾಗಿ ಮುಂದುವರಿಸಿಕೊಂಡು ಸಾಗುವುದು, ಈ ದುಷ್ಟ ಕೆಟ್ಟ ಪರಂಪರೆ ಕೊಂದು ಹಾಕುವುದು ಯಾವಾಗ ಯೋಚಿಸಿ. ಕರೋನಾ ಕೇವಲ ಬರಹ, ಕತೆ, ಕವನ ಬರೆಯಲು ಸ್ಫೂರ್ತಿಯಾಯಿತೇ ಹೊರತು ಈ ಕರೋನಾದಿಂದ ಯಾರ ಮನಸ್ಥಿತಿಯಲ್ಲಾಗಲಿ ಬದುಕಲ್ಲಾಗಲಿ ಬದಲಾವಣೆ ಕಾಣಲೇ ಇಲ್ಲ. ಮನುಷ್ಯ ಎಂದಿನಂತೆ ತನ್ನ ಕ್ರೂರ ಮುಖವಾಡವನ್ನು ಹೊತ್ತು ಸಾಗುತ್ತಲೇ ಇದ್ದಾನೆ. ಈ ಜಗದಲ್ಲಿ ಸೃಷ್ಟಿಯಾದ ಸೃಷ್ಟಿಗೂ ಒಂದು ದಿನ ವಿನಾಶ ಎಂಬುದಿದೆ. ಆದರೆ ಮನುಷ್ಯನ ಮನಸ್ಥಿತಿಗೆ, ಆತನ ವಿಕಾರ ಮುಖವಾಡದ ಬದಲಾವಣೆಗೆ ಇಂಥ ಲೆಕ್ಕವಿಲ್ಲದಷ್ಟು ರೋಗಗಳು ಬಂದು ಹೋದರೂ ಅದರ ಮನಸ್ಥಿತಿ ಬದಲಾಗಲು ಸಾಧ್ಯವೇ ಇಲ್ಲ. ಕಡುಬಡವರಿಗೆ ಊಟವಿಲ್ಲದೆ ಉದ್ಯೋಗವಿಲ್ಲದೆ ಹಸಿವಿನಿಂದ ಸಾಯಿಸಿದ್ದೀಯಾ? ಮನುಷ್ಯನ ದೇಹದ ಒಳವಕ್ಕೂ ನರಳಿಸಿ ಹೊರಳಿಸಿ ಉಸಿರಾಟವನ್ನು ನಿಲ್ಲಿಸಿ ಬಿಟ್ಟಿದ್ದೀಯಾ? ಅಷ್ಟೇ. ಮನುಷ್ಯರ ಎದೆಯಲ್ಲಿ ಭಯಂಕರ ಭಯಾನಕ ಭಯ ಹುಟ್ಟಿಸಿದ್ದೀಯಾ? ಸಾಲು ಸಾಲು ಹೆಣಗಳ ರಾಶಿಯ ಚೆಲ್ಲುವಲ್ಲಿ ಗೆದ್ದಿದ್ದೀಯಾ? ಅಷ್ಟೇ. ಆದರೆ ಮನುಷ್ಯನ ಬದುಕುವ ರೀತಿಯಲ್ಲಾಗಲಿ ಅವನ ಕ್ರೂರ ಮನಸ್ಥಿತಿಯನ್ನು ಬದಲಾಯಿಸಲಾಗದೆ ಮನುಷ್ಯನ ಮುಖವಾಡದ ಮುಂದೆ ನೀನೇ ಸೋತು ಹೋಗಿದ್ದೀಯ ಎಂಬುದು ಕೂಡ ಅಷ್ಟೇ ಸ್ಪಷ್ಟ.
ಮನದೊಳಗಿನ ವಿಕೃತ ಮನಸ್ಸನ್ನು ಸಾಯಿಸಲು ಯಾರಿಂದಲೂ ಸಾಧ್ಯವೇ ಇಲ್ಲ. ಈ ರೋಗಗಳಿಗೂ ಕೂಡ ಗೊತ್ತಾಗಿರಬಹುದು, ಮನುಷ್ಯ ಹೆಣವಾದಾಗಲೇ ಅವನಲ್ಲಿ ಅಡಗಿರುವ ಕ್ರೂರ ಮುಖವಾಡ ಸಾಯುತ್ತದೆ ಎಂದು. ಅದಕ್ಕೆ ಕಣ್ಣಿಗೆ ಕಾಣದ ಇಂಥ ಅದೆಷ್ಟೋ ರೋಗಗಳು ಬರುತ್ತವೆ, ಕಾಡಿಸಿ ಪೀಡಿಸಿ ನರಳಿಸಿ ಹೊತ್ತುಕೊಂಡು ಹೋಗಿ ಬಿಡುತ್ತವೆ. ಓ ಮಾನವ, ಮರಳಿ ಹುಟ್ಟಿ ಬರಲು ಇದು ಹುಲ್ಲು ಜನ್ಮವಲ್ಲ. ಪವಿತ್ರವಾದ ಮನುಷ್ಯ ಜನ್ಮವನ್ನು ಸಾರ್ಥಕಗೊಳಿಸಿಕೊಳ್ಳಬೇಕಷ್ಟೇ. ಮನಸ್ಥಿತಿಗಳನ್ನು ಒಂದು ಬಾರಿ ಬದಲಿಸಿಕೊಳ್ಳೋಣ. ಮನಸ್ಸುಗಳು ಬದಲಾಗದಿದ್ದರೆ ಮಾನವ ಕುಲದ ವಿನಾಶ ಕಟ್ಟಿಟ್ಟ ಬುತ್ತಿ. ಎಲ್ರಿಗೂ ಧನ್ಯವಾದ. ನಾನು ನಿಮ್ಮ ಶ್ರೀಧರ್. ನುಂಗಿತು ಪೇರಣ್ಣವ್ಲಿ ಕುಂಕುಮ ಕಟಚಿತು ಸ್ಟಿಕ್ಕರ್ ಚುಕ್ಕಿ ಎಳೆ ನೀರನ್ನ ಇರಿದು ಕೊಂದಿತು ಪೆಪ್ಸಿ ಕೋಲಾ ಕೇಕೆ ಹಾಕಿತು. ಪರಂಗಿಯವರು ಮತ್ತೆ ಬಂದರೆ ನೀವು